ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ಚೀನಾ ಪರ ಪ್ರಚಾರ ಮಾಡೋದಕ್ಕೆ ಚೀನಾದಿಂದ ಹಣ ಪಡೆದಿದೆ ಎನ್ನುವ ಆರೋಪ ಮಾಡಿ ನ್ಯೂಸ್ ಕ್ಲಿಕ್ ಸಂಪಾದಕ ಪ್ರಬೀರ್ ಪುರಕಾಯಸ್ಥ ಅವರನ್ನು ದೆಹಲಿ ಪೊಲೀಸರು UAPA ಕಾಯ್ದೆಯಡಿಯಲ್ಲಿ ಬಂಧಿಸಿದ್ದು ಕಾನೂನುಬಾಹಿರ ಅಂತ ಸುಪ್ರೀಂ ಕೋರ್ಟ್ ಘೋಷಿಸಿದೆ. ಘೋಷಿಸಿರೋದು ಮಾತ್ರ ಅಲ್ಲ, ಭಯೋತ್ಪಾದನಾ ವಿರೋಧಿ ಕಾನೂನಿನಡಿಯಲ್ಲಿ ಬಂಧನಕ್ಕೊಳಗಾಗಿದ್ದ ಪ್ರಬೀರ್ ಅವರನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ May 15 ಪೊಲೀಸರಿಗೆ ಸುಪ್ರೀಂ ಆದೇಶ ಹೊರಡಿಸಿತು. ಚೀನಾ ಪರ ಪ್ರಚಾರ ಆರೋಪದ ಜತೆಗೆ 2019 ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಹಾಳು ಮಾಡಲು ಪೀಪಲ್ಸ್ ಅಲಯನ್ಸ್ ಫಾರ್ ಡೆಮಾಕ್ರಸಿ ಅಂಡ್ ಸೆಕ್ಯುಲರಿಸಂ ಜೊತೆ ನ್ಯೂಸ್ ಕ್ಲಿಕ್ ಪಿತೂರಿ ನಡೆಸಿದೆ ಅಂತಲೂ FIR ಆರೋಪಿಸಲಾಗಿತ್ತು. ಪುರಕಾಯಸ್ಥ ಅವರನ್ನು 2023 October 3 UAPA ಕಾಯ್ದೆಯಡಿ ಬಂಧಿಸಲಾಗಿತ್ತು. ಪ್ರಕರಣ ಸಂಬಂಧ ಮಾರ್ಚ್ನಲ್ಲಿಯೇ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತಾದರೂ ಕೂಡ ದೆಹಲಿ ಪೊಲೀಸರು ನ್ಯೂಸ್ ಕ್ಲಿಕ್ ಮತ್ತು ಸಂಪಾದಕ ಪ್ರಬೀರ್ ಭಯೋತ್ಪಾದಕರಿಗೆ ನೆರವು ನೀಡಿದ್ದಾರೆ ಮತ್ತು ಚೀನಾ ಪರ ಪ್ರಚಾರವನ್ನು ಉತ್ತೇಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಅಲ್ಲದೆ ಪ್ರಬೀರ್ ಅವರನ್ನು ಬಂಧಿಸಿದ ದಿನವೇ ನ್ಯೂಸ್ ಕ್ಲಿಕ್ನ ಮಾನವ ಸಂಪನ್ಮೂಲ ಮುಖ್ಯಸ್ಥ ಅಮಿತ್ ಚಕ್ರವರ್ತಿ ಅವರನ್ನು ಬಂಧಿಸಲಾಗಿತ್ತು. ಆದರೆ ಅಮಿತ್ ಈ ಪ್ರಕರಣದಲ್ಲಿ ಸಾಕ್ಷಿಯಾಗುವುದಕ್ಕೆ ಒಪ್ಪಿಕೊಂಡಿದ್ದರಿಂದ ಅವರನ್ನು ಷರತ್ತುಬದ್ಧ ಜಾಮೀನು ನೀಡಿ ಬಿಡುಗಡೆ ಮಾಡಲಾಗಿತ್ತು. ಪ್ರಬೀರ್ ಪುರಕಾಯಸ್ಥ ನ್ಯಾಯಾಂಗ ಬಂಧನದಲ್ಲೇ ಇದ್ದರು. ಹಾಗಾಗಿ ಪ್ರಬೀರ್ ಪುರಕಾಯಸ್ಥ ತಮ್ಮ ಬಂಧನವನ್ನು ಅನೂರ್ಜಿತ ಮಾಡಬೇಕು ಅಂತಲೂ ಕೋರಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಇಂದು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶ BR ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ಪೀಠವು ಪ್ರಬೀರ್ ಪುರಕಾಯಸ್ಥ ಅವರ ಬಂಧನ ಸಂಬಂಧ ಯಾವುದೇ ಆಧಾರಗಳನ್ನು ಸಲ್ಲಿಸುವುದರಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ, ಹಾಗಾಗಿ ಮೇಲ್ಮನವಿ ಅರ್ಜಿ ಸಲ್ಲಿಸಿರುವ ಪ್ರಬೀರ್ ಪುರಕಾಯಸ್ಥ ಕಸ್ಟಡಿಯಿಂದ ಬಿಡುಗಡೆಗೆ ಅರ್ಹರಾಗಿದ್ದಾರೆ, ಆದ್ದರಿಂದ ಅವರನ್ನು ಕಸ್ಟಡಿಗೆ ನೀಡುವ ಆದೇಶವನ್ನು ಅಮಾನ್ಯ ಮಾಡಲಾಗ್ತಿದೆ ಅಂತ ನ್ಯಾಯಮೂರ್ತಿ ಮೆಹ್ತಾ ಹೇಳಿದ್ದಾರೆ. ಅಂತೂ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಪ್ರಬೀರ್ ಪುರಕಾಯಸ್ಥ ಅವರು May 15 ಬುಧವಾರ ಬಿಡುಗಡೆಯಾಗಿದ್ದಾರೆ. ಮಾಧ್ಯಮ ಸಂಸ್ಥೆಯೊಂದರ ಮೇಲೆ UAPA ಅಂತಹ ಕಠಿಣ ಕಾನೂನನ್ನು ಬಳಸಿದ್ದು ಇದೇ ಮೊದಲು. ಮಾಧ್ಯಮವೊಂದರ ಸಂಪಾದಕರನ್ನು ಭಯೋತ್ಪಾದಕರೊಂದಿಗೆ ನಂಟಿದೆ ಎಂದು ಆರೋಪಿಸಿ ಬಂಧಿಸಲಾಗಿತ್ತು. ಆದರೆ UAPA ಕಾಯ್ದೆಯಡಿ ಬಂಧನವಾಗಿದ್ದ ಪ್ರಬೀರ್ ಪುರಕಾಯಸ್ಥ ಅವರ ಮೇಲೆ ಮಾಡಿದ್ದ ಆರೋಪದ ಕುರಿತು ತನಿಖೆ ಏನಾಗಿದೆ ಅಂತ ನೋಡಿದರೆ ಸಮರ್ಪಕ ಪ್ರಕ್ರಿಯೆ ಅನುಸರಿಸಿ ತನಿಖೆಯನ್ನೇ ನಡೆಸಲಾಗಿಲ್ಲ. ನ್ಯೂಸ್ ಕ್ಲಿಕ್ ಮೇಲಿನ ಆರೋಪಗಳೆಲ್ಲವೂ ಪೊಲೀಸರು ಹೇಳಿದ ಅಂತೆಕಂತೆಗಳಷ್ಟೇ ಹೊರತು ಸಾಕ್ಷಿಗಳಿಲ್ಲ. ಅಕ್ರಮಗಳು ನಡೆದಿದ್ದೇ ಆಗಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಆ ಕುರಿತು ಮಾಹಿತಿಗಳು ಬಹಿರಂಗಗೊಳ್ಳಬೇಕಿತ್ತು, ನ್ಯಾಯಾಲಯದ ಮುಂದೆ ಇರಿಸಬೇಕಿತ್ತು ಅಲ್ವಾ? ಆದರೆ ಅದ್ಯಾವುದೂ ಆಗಿಲ್ಲ. ಹಾಗಾಗಿನೇ ಸುಪ್ರೀಂ ಕೋರ್ಟ್ ದೆಹಲಿ ಪೊಲೀಸರು ಪ್ರಬೀರ್ ಮೇಲೆ ಮಾಡಿದ ಆರೋಪಗಳನ್ನು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದಾರೆ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಸಲ್ಲಿಸಿಲ್ಲ ಅಂತ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿರೋದು. ಹಾಗಾದರೆ ನ್ಯೂಸ್ ಕ್ಲಿಕ್ ಮಾಡಿದ ಅಪರಾಧ ಏನು, ಯಾಕೆ ಬಂಧಿಸಲಾಗಿತ್ತು ಅಂತ ನೋಡಿದರೆ ಪ್ರಭುತ್ವ, ಅಂದರೆ ಕೇಂದ್ರ ಸರ್ಕಾರವನ್ನು ಟೀಕಿಸಿದ್ದೇ ಈ ನ್ಯೂಸ್ ಪೋರ್ಟಲ್ ಮಾಡಿದಂತಹ ಅಪರಾಧ. 2021 ದೆಹಲಿಯಲ್ಲಿ ನಡೆದ ರೈತರ ಪ್ರತಿಭಟನೆ, ದೆಹಲಿ ಗಲಭೆ, ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧದ ಪ್ರತಿಭಟನೆಗಳ ಬಗ್ಗೆ ಸುದ್ದಿ ಮಾಡಿ ತನ್ನ ಕರ್ತವ್ಯ ಪಾಲಿಸಿದ್ದೇ ಮೋದಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗೋದಕ್ಕೆ ಕಾರಣವಾಗಿದ್ದು. ಅಲ್ಲದೆ UAPA ಕಾಯ್ದೆಯಡಿ ಪ್ರಬೀರ್ ಪುರಕಾಯಸ್ಥ ಅವರನ್ನು ಬಂಧಿಸಿದ್ದು ಮಾತ್ರ ಅಲ್ಲ, ಈ ಕುರಿತು ಸುದ್ದಿಗಳನ್ನು ವರದಿ ಮಾಡಿದ್ದಕ್ಕೆ ನ್ಯೂಸ್ ಕ್ಲಿಕ್ನ ಹಲವು ಪತ್ರಕರ್ತರನ್ನು, ಮಾಜಿ ಸಿಬ್ಬಂದಿಗಳನ್ನು ವಿಚಾರಣೆಯಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ನ್ಯೂಸ್ ಕ್ಲಿಕ್ ಮತ್ತು CPIM ಪಕ್ಷದ ಜೊತೆಗಿನ ಸಂಬಂಧದ ಬಗ್ಗೆ ಪ್ರಶ್ನಿಸಲಾಗಿತ್ತು. ರೈತರ ಪ್ರತಿಭಟನೆಗಳು, ನಾಗರಿಕರ ರಾಷ್ಟ್ರೀಯ ವಿರೋಧಿ ನೋಂದಣಿ, ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರತಿಭಟನೆಗಳು ಅಥವಾ ಕೇಂದ್ರದ COVID-19 ನಿರ್ವಹಣೆಯ ಬಗ್ಗೆ ಅವರು ವರದಿ ಮಾಡಿದ್ದಾರೆಯೇ ಎಂಬ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ದೆಹಲಿ ಮತ್ತು ಕೇರಳ ಸೇರಿದಂತೆ ಹಲವೆಡೆ ಶೋಧಿಸಲಾಗಿತ್ತು. ಈ ಪತ್ರಕರ್ತರ ಹಿನ್ನೆಲೆ, ಕುಟುಂಬಗಳ ವಿವರಗಳು, ಉದ್ಯೋಗದ ವಿವರಗಳು ಮತ್ತು ಇತರ ವೈಯಕ್ತಿಕ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿತ್ತು. ನೀವೇ ಯೋಚನೆ ಮಾಡಿ, ಈ ಘಟನೆಗಳ ಬಗ್ಗೆ ಮಾಧ್ಯಮ ಒಂದು ವರದಿ ಮಾಡೋದ್ರಲ್ಲಿ ಅಂತಹ ಯಾವ ಮಹಾಪರಾಧ ಇದೆ? ಇದೆಲ್ಲದರ ಬಗ್ಗೆ ವರದಿ ಮಾಡಿದರೆ ಅದೇಗೆ ಅದು ದೇಶದ್ರೋಹ ಆಗುತ್ತೆ? ಸರ್ಕಾರದ ತಪ್ಪು ನಿರ್ಧಾರಗಳನ್ನು ಪ್ರಶ್ನಿಸೋದು ಮಾಧ್ಯಮಗಳ ಕೆಲಸ ಅಲ್ವಾ? ಸರ್ಕಾರವೊಂದರ ರೈತ ಕಾರ್ಮಿಕ ಮಹಿಳಾ ವಿರೋಧಿ ಧೋರಣೆಗಳನ್ನು, ನೀತಿಗಳನ್ನು ಮತ್ತು ನೊಂದವರ ಕಡು ಕಷ್ಟವನ್ನು ಜಗತ್ತಿನ ಎದುರು ಮಾಧ್ಯಮಗಳು ತೆರೆದಿಟ್ಟರೆ ಅದು ದೇಶದ್ರೋಹ ಅನ್ನೋದಾದರೆ, ಸರ್ಕಾರಗಳ ತಪ್ಪನ್ನು ಪ್ರಶ್ನಿಸದೆ ಮೋದಿ ಸರ್ಕಾರ ಮಾಡಿದ್ದೆಲ್ಲ ಸರಿ ಅಂತ ಹೇಳಿದರೆ ಮಾತ್ರ ದೇಶಪ್ರೇಮ ಆಗುತ್ತಾ? ಮಾಧ್ಯಮಗಳ ಮೇಲೆ ಸರ್ಕಾರ ಈ ರೀತಿ ವರ್ತಿಸೋದು ಇದೇ ಮೊದಲೇನಲ್ಲ. ಮಾಧ್ಯಮವನ್ನು ದಮನ ಮಾಡಲು, ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲು, ಭಿನ್ನಾಭಿಪ್ರಾಯವನ್ನು ಹಣಿಯಲು ಇಂತಹ ಕ್ರಮಗಳನ್ನು ಈ ಹಿಂದೆಯೂ ಕೈಗೊಳ್ಳಲಾಗಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ತಮ್ಮನ್ನು ಟೀಕಿಸಿದ ಪತ್ರಕರ್ತರು, ವಿಚಾರವಂತರು, ಹೋರಾಟಗಾರರು, ಅಧಿಕಾರಿಗಳು, ವಿರೋಧ ಪಕ್ಷದವರನ್ನು ಸರ್ಕಾರದ ಕುರಿತಾದ ಸತ್ಯಗಳನ್ನು ಬಹಿರಂಗವಾಗಿ ಹೇಳಿದವರ ಹಣಿಯೋದಕ್ಕಾಗಿಯೇ
ಈ ಯುಎಪಿಎ ಕಾಯ್ದೆಯನ್ನು ಅಸ್ತ್ರವಾಗಿ ಬಳಸಿದೆ. ಸರ್ಕಾರಗಳ ಮಾತಿನಂತೆ ನಡೆದುಕೊಳ್ಳಬೇಕು, ಅವರ ಜನವಿರೋಧಿ ನೀತಿಗಳನ್ನು ಬೆಂಬಲಿಸಬೇಕು ಅಂತ ಯಾವುದೇ ಸರ್ಕಾರ ಮಾಧ್ಯಮಗಳು ಸೇರಿದಂತೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲೆ ನಿರಂತರ ಒತ್ತಡ ಹೇರಿದರೆ, ಟೀಕಾಕಾರರಿಗೆ ಕಿರುಕುಳ ನೀಡಿದರೆ ಭಾರತವು ಪ್ರಜಾಪ್ರಭುತ್ವದ ತಾಯಿ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ. ನಾವು ಆ ರೀತಿ ಕರೆದುಕೊಳ್ಳುವುದು ಅರ್ಥಹೀನ ಆಗುತ್ತೆ. ಆ ನಿಟ್ಟಿನಲ್ಲಿ ನ್ಯೂಸ್ ಕ್ಲಿಕ್ ಸಂಪಾದಕ ಪ್ರಬೀರ್ ಪುರಕಾಯಸ್ಥ ಅವರ ಬಂಧನ ಕುರಿತು ಸದ್ಯ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಪ್ರಭುತ್ವದ ಸರ್ವಾಧಿಕಾರಿ ಧೋರಣೆಗೆ ಪೆಟ್ಟು ಕೊಟ್ಟಂತಾಗಿದೆ. ಮಾಧ್ಯಮ ಸ್ವಾತಂತ್ರ್ಯದ ತಳಹದಿಯಾಗಿರುವ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಡುವವರಿಗೆ ಬಲ ನೀಡಿದೆ. ನೋಡ್ತಾ ಇರಿ ಈ ದಿನ .com. ಇದು ಸತ್ಯನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.